ಪತ್ರಿಕಾ ಮಿತ್ರರುಗಳೇ, ಈ ದಿನ ಉಲ್ಲಾಳ್ ಜುಮ್ಮಾ ಮಸೀದಿಯ ಆಡಳಿತಾಧಿಕಾರಿ ನೇಮಕದ ಕುರಿತು ಇರುವಂಥ ಗೊಂದಲದ ಬಗ್ಗೆ ತಾವೆಲ್ಲ ತಿಳಿದಿದ್ದೀರಿ. ಈ ವ್ಯಾಜ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತದೆ. ಆದರೆ ಕೆಲವು ಕಡೆಯಲ್ಲಿ ಕೆಲವೊಂದು ಜನರು ಪತ್ರಿಕಾಗೋಷ್ಠಿಗಳನ್ನು ಕರೆದು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಇಬ್ರಾಹಿಂ ಗುಣಡ್ಕ ಎಂಬವರು 25ನೇ ತಾರೀಕಿಗೆ ನಾನು ದರ್ಗಾವನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ ಅಂತೇಳುವ ಒಂದು ಅಂಶವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವಿಚಾರ ಸತ್ಯಕ್ಕೆ ದೂರವಾದಂಥ ವಿಚಾರ. ಕಾರಣ ಏನು ಅಂತೇಳಿದರೆ, 27ನೇ ತಾರೀಕಿನಂದು ಮಂಗಳೂರು ಉಪ ವಿಭಾಗದ ದಂಡಾಧಿಕಾರಿಗಳು ಕರೆದಂಥ ಶಾಂತಿ ಸಭೆಯಲ್ಲಿ ಉಳ್ಳಾಳ ಸೈಯದ್ ಮದನಿ ದರ್ಗಾಕ್ಕೆ ಆಡಳಿತಾಧಿಕಾರಿ ನೇಮಕದ ವಿಷಯ ಪ್ರಸ್ತಾಪನವಾದಾಗ ನಮಗೆ ಯಾವುದೇ ರೀತಿಯ ಆದೇಶದ ಪ್ರತಿ ದೊರಕಿಲ್ಲ ಎಂದು ಚರ್ಚಿಸಿ ಮುಂದುವರಿದಾಗ ಅಲ್ಲಿ ಆ ಮೀಟಿಂಗಲ್ಲಿ ಅಂದರೆ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನೇಮಕಾತಿಯ ಆದೇಶ ಪತ್ರದ ಪ್ರತಿಯನ್ನು ನೀಡಿರುತ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನೋಟೀಸು ನೀಡಿದ್ದು 27ನೇ ತಾರೀಕಿಗೂ, ಅಧಿಕಾರವನ್ನು ಸ್ವೀಕರಿಸಿದ್ದು 25ನೇ ತಾರೀಕು ಅಂತ ಹೇಳಿದರೆ ಯಾವ ಕಣ್ಣಿಲ್ಲದ ಕುರುಡನಿಗೂ ಕೂಡ ಒಂದು ಪ್ರಶ್ನೆಯನ್ನು ಹಾಕುವಂಥ ವಿಚಾರವಾಗಿದೆ. ಆದ್ದರಿಂದ ಅದು ಕಟು ಸತ್ಯ ಅಂತ ಹೇಳಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಕೆಲವೊಂದು ಅಂಶಗಳ ಕುರಿತು ಚರ್ಚೆ ಮಾಡಿ ಗುಣಕ ಅವರು ಅಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಂತ ಹೇಳುವ ಮಾತನ್ನು ಕೂಡ ಹೇಳಿದ್ದಾರೆ. ತಕ್ಷಣದಲ್ಲಿ ಸ್ಪಂದಿಸಿದಂಥ ಇನ್ನೋರ್ವ ವ್ಯಕ್ತಿ ಅನ್ವರ್ ಮಾಣಿಪ್ಪಾಡಿಯವರು, ಉಳ್ಳಾಳಕ್ಕೂ ಮಂಗಳೂರಿಗೂ ಯಾವುದೇ ಸಂಬಂಧ ಇಲ್ಲದಂಥ ಒಬ್ಬ ವ್ಯಕ್ತಿ, ತಾನು 9 ವರ್ಷಗಳ ಹಿಂದೆ 23,000,00,000 ರೂಪಾಯಿಯ ವಕ್ಫ್ ಅವ್ಯವಹಾರದ ಕುರಿತು ನಾನು ಪತ್ತೆ ಹಚ್ಚಿದ್ದೇನೆ, ಅದರಲ್ಲಿ ಇದು ಕೂಡ ಒಂದು ಭಾಗ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಸತ್ಯ ಅಂತ ಹೇಳುವುದಾದರೆ, ನಾವು ಇಲ್ಲಿ ಆಡಳಿತ ಮಂಡಳಿಯ ಪ್ರಾರಂಭ ಮಾಡಿ ಕಳೆದ 3 ವರ್ಷಗಳಲ್ಲಿ ಇಲ್ಲಿ ವಾರ್ಷಿಕ ಆಡಿಟನ್ನು ವಕ್ಫ್ ಇಲಾಖೆಯವರು ನಡೆಸಿದ್ದಾರೆ. ಅಲ್ಲಿ ಯಾವುದೇ ಆರೋಪಗಳನ್ನು ಆ ಆಡಿಟರ್ಗಳು ಗುರುತಿಸಿದ್ದೂ ಇಲ್ಲ, ನಮ್ಮ ಬಗ್ಗೆ ಯಾವುದೇ ದೂರು ಕೂಡ ದಾಖಲಿಸಿದ್ದಿಲ್ಲ. ಆದರೆ ಆ ಒಂದು ವಕ್ಫ್ ವರದಿ ಆಧಾರದ ಮೇಲೆ 1,32,00,000 ರೂಪಾಯಿ ಸೆಸ್ಸು ಕಟ್ಟಬೇಕು ಅಂತ ಹೇಳುವಂಥದ್ದನ್ನು ನಮಗೆ ಉಲ್ಲೇಖಿಸಿದ್ದಾರೆ. ಆ ವಿಚಾರವನ್ನು ನಾವು ವಕ್ಫ್ ಮಂಡಳಿಯ ಉನ್ನತ ಆಡಳಿತಾಧಿಕಾರಿಗೆ ನಾವು ಅಪೀಲನ್ನು ಸಲ್ಲಿಸಿದ್ದೇವೆ. ಆ ವ್ಯಾಜ್ಯ ಇವತ್ತಿಗೂ ಮುಗಿಯಲಿಲ್ಲ. ಆದರೆ 18-19 ಸಾಲಿನ ಆ ಒಂದು ಆಡಿಟ್ ವರದಿಯ ಪ್ರಕಾರ ಪುನಃ 36,00,000 ರೂಪಾಯಿಯನ್ನು ಸೇರಿಸಿ 1,70,00,000 ರೂಪಾಯಿ ನೀಡುವಂತೆ ಆದೇಶವನ್ನು ನೀಡಿದ್ದಾರೆ. ಇದು ಕೂಡ ಒಂದು ವ್ಯಾಜ್ಯ ಕೋರ್ಟಲ್ಲಿರುವಾಗ ಈ ರೀತಿ ನೋಟಿಸ್ ನೀಡುವಂಥದ್ದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅಲ್ಲದೆ ನಿನ್ನೆ ದಿವಸ ಇನ್ನೊಂದು ವಿಭಾಗದವರು, ಸೈಯದ್ ಮದನಿ ಮುಸ್ಲಿಂ ಒಕ್ಕೂಟ ಅಂತ ಹೇಳುವಂಥ ಒಂದು
ಶತಮೂರ್ಖರು ಅಂತ ಹೇಳ್ಬೋದು. ಅವರು ನಡೆಸುವಂಥ ಏನು 10 ಮದ್ರಸೆಗಳಿದೆ, ಅದು ಉಲ್ಲಾಲ ಜುಮ್ಮಾ ಮಸೀದ್ ಮತ್ತು ಸೈಯದ್ ಮದನಿ ದರ್ಗಾಕ್ಕೆ ಸೇರಿದ ಸ್ವತ್ತಾಗಿರ್ತದೆ. ನಮ್ಮೊಂದಿಗೆ ಆಡಳಿತದಲ್ಲಿ ಕೈ ಜೋಡಿಸಲಿಕ್ಕೆ ತಯಾರಿಲ್ಲದ ಇವರು ಬೇರೆ ಗುಂಪು ಮಾಡಿಕೊಂಡು ನಮ್ಮ ಮದ್ರಸ ಮಸೀದಿಗಳನ್ನು ಅಕ್ರಮ ಕೈವಶ ಮಾಡಿಕೊಂಡು ಊರಿಡೀ ಬೇಡಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಯಾವತ್ತೂ ಕೂಡ ನಾವು ಅದನ್ನು ಸ್ವಾಧೀನಪಡಿಸುವ ಕೆಲಸಕ್ಕೆ ತಯಾರಾಗಬಹುದು. ಆದರೆ ಉಳ್ಳಾಲದಲ್ಲಿ ಶಾಂತಿ ನೆಲೆ ಊರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರವೂ ಸಹೋದರರಾಗಿ ನಾವು ಸರಿಹೊಂದುವು ಎಂಬ ನಂಬಿಕೆಯಿಂದ ಅದನ್ನು ನಾನು ಸ್ವಾಧೀನಪಡಿಸಲಿಕ್ಕೆ ಹೋಗದೆ ಅವರಿಚ್ಛೆಗೆ ಅವರ ಪಾಡಿಗೆ ಸ್ವಲ್ಪ ದಿನ ಮುಂದುವರಿಯಲಿ ಅಂತ ಬಿಟ್ಟ ತಪ್ಪಿಗೆ ಇವತ್ತು ನಮ್ಮ ಮೇಲೆ ಅವರು ಗೂಬೆ ಕೂರಿಸುವಂಥದ್ದು, ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡುವಂಥದ್ದು, ನಾವು ಶಿಕ್ಷಕರಿಗೆ ಸಂಬಳ ನೀಡಿಲ್ಲ ಎಂಬುದನ್ನು ಅವರು ಅಪಹಾಸ್ಯ ಮಾಡುವಂಥದ್ದನ್ನು 2 ವರ್ಷಗಳಿಂದ ನೀವೇ ಆಲೋಚನೆ ಮಾಡಿ. ಒಬ್ಬ ಶಿಕ್ಷಕಿಗೆ 2 ವರ್ಷದಿಂದ ಸಂಬಳ ಕೊಡದಿದ್ದರೆ ಯಾವನಾದರೂ ಒಬ್ಬ ಕೆಲಸಕ್ಕೆ ನಿಂತಾನ ಎಂಬ ಪ್ರಶ್ನೆಯನ್ನು ಪತ್ರಕರ್ತರಾದ ತಾವು ಕೂಡ ಊಹಿಸಬಹುದು. ಆದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಬೃಹತ್ ದೊಡ್ಡ ಕಂಪನಿಗಳು ಕೂಡ ಮುಚ್ಚುತ್ತಾ ಇದೆ. ಯಾವೆಲ್ಲ ಕಂಪನಿ ನಡೆಸ್ತಾ ಇದ್ದಾರೋ ಅವರು ಕೂಡ ಸಂಬಳವನ್ನು ಕೊಡುವಾಗ ಏರುಪೇರು ಆಗುವಂಥದ್ದು ಸ್ವಾಭಾವಿಕವಾಗಿದೆ. ಮಾತ್ರವಲ್ಲ, ಸರ್ಕಾರಗಳು ಕೂಡ ಸಂಬಳವಾಗುವಾಗ ಆರ್ಥಿಕ ಸ್ಥಿತಿಯಿಂದಾಗಿ, ಬಜೆಟ್ನ ಕೊರತೆಯಿಂದಾಗಿ, ತೆರಿಗೆ ವಸೂಲಾತಿಯ ವಿಳಂಬದಿಂದಾಗಿ ಸಂಬಳ ನೀಡುವಲ್ಲಿ ವಿಳಂಬ ಆಗುವಂಥದ್ದು ಸಾಮಾನ್ಯ. ಆದರೆ ನಾವು ನಮ್ಮ ಸಂಸ್ಥೆಯಲ್ಲಿ ನಡೆಸುವಂಥ ಯಾವುದೇ ಶಿಕ್ಷಕರಿಗೆ 2 ವರ್ಷಗಳಿಂದ ಸಂಬಳವನ್ನು ಬಾಕಿ ಇಟ್ಟಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಒತ್ತಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅದು ಮಾತ್ರ ಅಲ್ಲದೆ ಅವರೊಂದು ಮಾತು ಹೇಳಿದ್ದಾರೆ, ಈ ಒಂದು ಆಡಳಿತಾಧಿಕಾರಿ ನೇಮಕದ ಕುರಿತು ಉಳ್ಳಾಲದ ಮಹಾಜನತೆ ಬಹಳ ಖುಷಿಯಿಂದಿದ್ದಾರೆ ಅಂತ ಹೇಳುವ ಮಾತನ್ನು 100ರಲ್ಲಿ 99% ಅಥವಾ 95% ಕಮ್ಮಿ ಅಂದರೆ ಅಷ್ಟು ಜನ ಈ ಒಂದು ಆದೇಶವನ್ನು ತಿರಸ್ಕರಿಸುತ್ತಾರೆ. ಇದರ ಬಗ್ಗೆ ಬಹಳ ಖೇದವನ್ನು ವ್ಯಕ್ತಪಡಿಸಿ ಪರಂಪರೆಯಂತೆ 5 ವರ್ಷಕ್ಕೊಮ್ಮೆ ನಡೆದು ಅಲ್ಲಿ ನಮ್ಮ ಚುನಾವಣೆ ನಡೆದು ಕಮಿಟಿಯನ್ನು ಮಾಡಬೇಕು ಅಂತ ಹೇಳುವಂಥ ಹಂಬಲದ ಜನರು ಇಲ್ಲಿ ಸಾಕಷ್ಟು ಇದ್ದಾರೆ, ಬೃಹತ್ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅವರು ಹೇಳಿದ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಆರೋಪಗಳಾಗಿದ್ದು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ, ಪಂಪ್ವೆಲ್ನಲ್ಲಿ ಜಾಗ ಮಾರಿದ್ದೀರಿ, ಅದು ಬಹಳ ಕನಿಷ್ಠ ಬೆಲೆಗೆ ಮಾರಿದ್ದೀರಿ ಅಂತ ಹೇಳುವಂಥದ್ದು. ಸರ್ಕಾರ ನಿಗದಿಪಡಿಸಿದಂಥ ಆ ಒಂದು ದರಕ್ಕೆ ಇಂತ ನಾವು ಕಮ್ಮಿ ಯಾವತ್ತೂ ಮಾರಿಲ್ಲ. ಆ ಜಾಗ ಸಂಪೂರ್ಣವಾಗಿ ರಸ್ತೆ ಅಗಲೀಕರಣಕ್ಕೆ ಅದು ಬಿಟ್ಟುಕೊಡುವಂಥ ಅವಕಾಶ ಇದ್ದುದರಿಂದ ಈ ಹಿಂದಿನ ಆಡಳಿತ ಸಮಿತಿ ಕೂಡ ಅದನ್ನು ಮಾರಾಟ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆದಿತ್ತು. ಅವರಿಗೆ ಸಕಾಲಕ್ಕೆ ಅದರ ಖರೀದಿದಾರರು ಇಲ್ಲದ ಕಾರಣ ಅವರು ಮುಂದುವರಿಸಿದ್ದಾರೆ. ನಮ್ಮ ಕಾಲದಲ್ಲಿ ಅದಕ್ಕೆ ಬೇಕಾದಂಥ ಒಂದು ದರವನ್ನು ನೀಡುವಂಥ ಖರೀದಿದಾರರು ಬಂದ ಕಾರಣ ನಾವು ಆಸ್ತಿಯನ್ನು ಮಾರಿ ಅದನ್ನು ನಮ್ಮ ಸದುಪಯೋಗ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಅದು ಕೂಡ ವಕ್ಫ್ ಸಂಬಂಧಪಟ್ಟ ಆಸ್ತಿ ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದಾರೆ. ವಕ್ಫ್ ಸಂಬಂಧಪಟ್ಟ ಆಸ್ತಿ ಆದರೆ ಆ ಜಾಗವನ್ನು ರಿಜಿಸ್ಟ್ರಿ ಮಾಡಿಕೊಡಲಿಕ್ಕೆ ರಿಜಿಸ್ಟ್ರ್ ಆಫೀಸಲ್ಲಿ ಖಂಡಿತ ಸಾಧ್ಯ ಇಲ್ಲದ ವಿಚಾರ ತಮಗೆಲ್ಲ ಗೊತ್ತಿದೆ. ಅವರ ಮೇಲೆ ಆರೋಪ ಹೇಳಬೇಕಾದ್ರೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸಂಬಂಧಪಟ್ಟಂಥ ಒಂದು ಆಸ್ಪತ್ರೆ ಕಟ್ಟಡವನ್ನು 1 ಎಕರೆ 49 ಸೆನ್ಸ್ ಜಾಗ ಮತ್ತು ಬೃಹತ್ ಕಟ್ಟಡವನ್ನು ಅವರು ಮಾರಾಟ ಮಾಡಿದ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಸರೋಜ್ ಹಾಸ್ಪಿಟಲ್ ಅಂತ ಹೇಳುವವರಿಗೆ ಕೊಟ್ಟಿದ್ದರು. ಆದರೆ ಎಚ್ಚೆತ್ತಂಥ ನಮ್ಮ ಸಮಿತಿಯ ಹಿರಿಯ ಮುತ್ಸದ್ದಿ ಸದಸ್ಯರುಗಳು ಅದನ್ನು ವಾಚಿಸಿದಾಗ ಈ ಸ್ವತ್ತು ನಮ್ಮ ಕೈಯಿಂದ ಬಿಟ್ಟು ಹೋಗಬಹುದು ಅಂತ ಹೇಳುವ ವಿಚಾರ ಅದರಲ್ಲಿ ಮನಗೊಂಡು ತಕ್ಷಣ ಸ್ಪಂದಿಸಿ ಆ ಒಂದು ಅಗ್ರಿಮೆಂಟನ್ನು ರದ್ದುಗೊಳಿಸಿ ಅವರಿಗೆ ಲೀಸಿಗೆ ನೀಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದು ಕೂಡ ಈಗ ಆಸ್ಪತ್ರೆ ಅದು ಮುಚ್ಚಿ ಹೋಗಿದೆ, ಅವರು ಬಿಟ್ಟು ಹೋಗಿದ್ದಾರೆ. ಮತ್ತು ಅವರು ನಮ್ಮ ಮೇಲೆ ಆರೋಪ ಮಾಡುವಂಥ ನಾವೇನು ಭ್ರಷ್ಟಾಚಾರ ಮಾಡಿದ್ದೇವೆ, ಗುಳುಂ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ.
ಇದಕ್ಕೆ ಯಾವುದೇ ಆಧಾರ ಪುರಾವೆಗಳಿಲ್ಲದೆ ಮಾಡುವಂಥ ಒಂದು ವಾದ ಆಗಿರ್ತದೆ. ಆದರೆ ನಮ್ಮೆಲ್ಲರ ಎದುರಿಗೆ ಕಣ್ಣಿಗೆ ಕಾಣುವಂಥ ಚೆಂಬುಗುಡ್ಡೆ ಭಾಗದಲ್ಲಿ ಒಂದು ಲ್ಯಾಂಡ್ ನಮ್ಮದು, ನಮ್ಮ ಹಿರಿಯರ ಕಾಲದಲ್ಲಿ ಮೆಸ್ಕಾಂ ಇಲಾಖೆಯವರು ಸ್ವಾಧೀನಪಡಿಸಿಕೊಂಡಿದ್ದರು. ಆ ಬಾಬ್ತು ನಮಗೆ 7 ಕೋಟಿ ರೂಪಾಯಿ ನಮಗೆ ಬರಬೇಕಿತ್ತು. ತಕ್ಷಣದ ಹಣದ ಅವಶ್ಯಕತೆಗಾಗಿ ಸುಮಾರು 3 ಕೋಟಿ ರೂಪಾಯಿಗೆ ಅದನ್ನು ಒಪ್ಪಿಕೊಂಡು ಆ ಹಣವನ್ನು ಅವರು ದುರುಪಯೋಗಪಡಿಸಿದ್ದಾರೆ. 8 ಕೋಟಿ ರೂಪಾಯಿ ಅಷ್ಟು ನಮಗೆ ಸಿಗುವಂಥ ಅವಕಾಶ ಅದರಲ್ಲಿ ಇತ್ತು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಖಾಜಿಗಳ ಬಗ್ಗೆ ಬಹಳಷ್ಟು ಇವರು ಮಾತಾಡ್ತಾ ಇದ್ದಾರೆ. ಖಾಜಿಯವರು ನೇಮಕ ಆಗುವ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿ ಬಹುತೇಕ ಮಸೀದಿಗಳ ಸದಸ್ಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದನ್ನು ಇಲ್ಲಿ ನಿರ್ಣಯ ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ. ಆದರೂ ಕೂಡ ಹೊರಗಿನಿಂದ ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಸೇರಿಸಿ ಅವರು ಅಧಿಕಾರ ಸ್ವೀಕಾರದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಅದೇ ಖಾಜಿಯವರು ನನ್ನನ್ನು ಈ ಒಂದು ಸಮಿತಿಯ ಏನು ಹೇಳ್ತಾ ಇದ್ದಾರೆ ಇವರು ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳುವಂಥದ್ದು, ಆ ವಿಚಾರದಲ್ಲಿ ಗೊಂದಲ ಉಂಟಾದಾಗ ಮಂಗಳೂರಿನ ನಮ್ಮ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮಾಜಿ SM ರಶೀದ್ ಹಾಜಿಯವರು, ಆಗಿನ ಶಾಸಕರಾದ UT ಖಾದರ್ರವರು ಮತ್ತು ಈಗಿನ ವಕ್ಫ್ ಅಧ್ಯಕ್ಷರಾದ UK ಮೋನುರವರು, ಹಿರಿಯ ವಿದ್ವಾಂಸರು ಸೇರಿ ಮಾತುಕತೆ ನಡೆಸಿ ನಮ್ಮ ಮೆಂಬರ್ಗಳ ತಲೆ ಎಣಿಕೆ ಮಾಡಿ 28 ಸದಸ್ಯರನ್ನು ಗುರುತಿಸಿದ ಮೇಲೆ ನಮಗೆ ಆಡಳಿತ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟದನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಕೆಲವು ದಿನಗಳ ಬಳಿಕ ಈ ನಮ್ಮ ಹಿಂದಿನ ಖಾಜಿಯಾದ ಕೂರತ್ತಂಗಳವರನ್ನು ಮಾಸ್ತಿಕಟ್ಟೆಯಿಂದ ಮೆರವಣಿಗೆಯಲ್ಲಿ ಕರೆಸಿ ಇಲ್ಲಿ ಬಂದು ನನಗೆ ಹಾರ ತುರಾಯಿ ಸಾಲು ಹಾಕಿ ನನಗೆ ಆಶೀರ್ವಾದ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪತ್ರದಲ್ಲಿ ಗೊಂದಲ ಮಾಡಿ ಊರನ್ನು ಇಬ್ಬಾಗ ಮಾಡಿದ್ದಾರೆ ಅಂತ ಹೇಳುವ ಮಾತು ಹೇಳಿದ್ದಾರೆ. ನಮ್ಮ ಆಸುಪಾಸಲ್ಲಿ ಮಂಗಳೂರು ಖಾಜಿ, ಬೇಕಲ ಉಡುಪಿ ಖಾಜಿ, ಅದೇ ರೀತಿ ಕಾಸರಗೋಡು ಖಾಜಿ, ಇಷ್ಟು ಖಾಜಿಗಳನ್ನು ನಾವು ಪರಸ್ಪರ ಒಂದು ಚರ್ಚಿಸುವಂಥ ವಿಚಾರ ಚಂದ್ರಮಾನದಲ್ಲಿ ನಾವು ಚಂದ್ರದರ್ಶನ ಗುರುತಿಸಿದಲ್ಲಿ ನಾವು ಅವರನ್ನು ಸಂಪರ್ಕಿಸ್ತೇವೆ. ಆ ಸಂದರ್ಭದಲ್ಲಿ ಕಾಸರಗೋಡು ಖಾಜಿ, ಉಡುಪಿ ಖಾಜಿಯವರು, ಮಂಗಳೂರು ಖಾಜಿಯವರು ಚಂದ್ರದರ್ಶನ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಈ ದಿನ ಈದ್ ಉಲ್ ಫಿತರ್ ಅಂತ ಹೇಳುವುದನ್ನು ತೀರ್ಮಾನ ಮಾಡಿದ್ದಾರೆ. ಆದರೆ ಕೂರತ್ತಂಗಳವರು ಅದಕ್ಕೆ ವಿರುದ್ಧವಾಗಿ ಅದನ್ನು ತೀರ್ಮಾನಿಸಿದ ಕಾರಣ ನಾವು ಅದನ್ನು ಒಪ್ಪದೆ 3 ಖಾಜಿಗಳ ತೀರ್ಮಾನವನ್ನು ಒಪ್ಪಿಕೊಂಡು ಈದ್ ಹಬ್ಬವನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಸಿಹಾಬ್ ಸಖಾಬಿಂದ್ ಎಂಬ ಆ ಒಂದು ಒಕ್ಕೂಟದ ಅಧ್ಯಕ್ಷ ನನ್ನ ಮನೆಗೆ ಬಂದು ಗುಂಪು ಜನರನ್ನು ಸೇರಿಸಿಕೊಂಡು ನನ್ನಲ್ಲಿ ಬಂದು ಈ ವಿಚಾರವನ್ನು ನೀವು ನೇರವಾಗಿ ಧ್ವನಿವರ್ಧಕ ಮೂಲಕ ಘೋಷಣೆ ಮಾಡಿ ಅಂತ ಹೇಳಿ ಕರೆಸಿಬಿಟ್ಟು ಇಲ್ಲಿ ಹಲ್ಲೆ ಆಗುವಂಥ ಒಂದು ವ್ಯವಸ್ಥೆಗೆ ಕಾರಣಕರ್ತರಾಗಿ ಉಳ್ಳಾಳದ ಜನತೆಯ ಚೀಮಾರಿಗೆ ಒಳಪಟ್ಟಿದ್ದಾರೆ. ಈ ಮರುದಿನ ಅವರು ಬಂದು KN ಮೊಹಮ್ಮದ್ ಎಂಬ ಸದಸ್ಯರಿಗೆ ಆ ಒಂದು ಸಂದರ್ಭದಲ್ಲಿ ಹಲ್ಲೆ ಮಾಡಿ ಅದು ಕೂಡ ವ್ಯಾಜ್ಯ ನಡೆಯುವಂಥದ್ದು ಎಲ್ಲ ಸತ್ಯವಾದಂಥ ವಿಚಾರ ಇದು. ಇದರಲ್ಲಿ ಯಾವುದೇ ರೀತಿಯ ಒಂದು ಅಡಗಿಸಿಡುವಂಥ ವಿಚಾರವನ್ನು ನಾನು ಯಾವತ್ತೂ ಇಟ್ಟುಕೊಂಡಿಲ್ಲ. ಯಾಕಂತ ಹೇಳಿದರೆ ನಮ್ಮ ಜೀವನ ಆಯುಷ್ಯವೇ ಬಹಳ ಕಡಿಮೆ ಇರುವಾಗ ಅಧಿಕಾರ ಅವಧಿ ಕೂಡ ಬಹಳ ಕಮ್ಮಿ ಇರ್ತದೆ. ಆ ಇದ್ದಷ್ಟು ದಿನ ಉತ್ತಮ ರೀತಿಯಲ್ಲಿ ಜನರನ್ನು ಸಂಪರ್ಕಿಸಿ ಜನಸಾಮಾನ್ಯರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಈ ಸೈಯದ್ ಮದನಿಯವರ ಧನ ವಿನಿಯೋಗ ಮಾಡಿಕೊಂಡು ಸಹಕರಿಸುವಂಥ ಏಕ ಉದ್ದೇಶ ಅಲ್ಲದೆ ನನಗೆ ಇಲ್ಲಿ ಯಾವತ್ತೂ ಕೂಡ ಇಲ್ಲೇ ಉಳಿದುಕೊಳ್ಳಬೇಕೆಂಬ ಹಂಬಲ ನನಗೆ ಇಲ್ಲ. ಉದಾಹರಣೆಯಾಗಿ ಹೇಳ್ತೇನೆ, ಸರ್ಕಾರದಿಂದ ಆದೇಶ ಆದ ತಕ್ಷಣ ಯಾವತ್ತೂ ಕೂಡ ನನ್ನ ಸ್ಥಾನ ಇಲ್ಲಿಂದ ಪಲ್ಲಟ ಆಗಬಹುದು ಎಂಬ ನೆಲೆಯಲ್ಲಿ ವಿದಾಯ ಭಾಷಣವನ್ನು ಕೂಡ ಮಾಡಿದ್ದನ್ನು ನಾನು ಇಲ್ಲಿ ನಿಮಗೆ ಸ್ಮರಿಸಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾನು ಯಾವತ್ತೂ ತಯಾರಿ ಬೇಕು, ಆದರೆ ಕಾರಣ ಇಲ್ಲದೆ ಮಾಡಿದಂಥ ಈ ಒಂದು ಆದೇಶ ಚುನಾಯಿತ ಆಡಳಿತ ಮಂಡಳಿಯನ್ನು ವಜಾ ಮಾಡಲಿಕ್ಕೆ ಕರ್ನಾಟಕ ವಕ್ಫ್ ಮಂಡಳಿಗೆ ಅಧಿಕಾರವಿರುವುದಿಲ್ಲ ಅಂತ ಹೇಳುವಂಥದ್ದು ನಾನು ತಿಳಿದುಕೊಂಡ ವಿಚಾರ. ಅದಾಗಿಯೂ ಕೂಡ 1,70,00,000 ರೂಪಾಯಿ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ವಜಾ ಮಾಡುವಂಥದ್ದು ಅದು ನಿಜವಾದ ಒಂದು ವ್ಯವಸ್ಥೆಯ ಕಾನೂನು ಪ್ರಕಾರದ ಕ್ರಮಬದ್ಧವಲ್ಲ. ಹಾಗಾಗಿ ಉಳ್ಳಾಳದ ಜನತೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಈ ಬಗ್ಗೆ ಜನ ಒಂದು ತಕರಾರು ಎಬ್ಬಿಸುವಂಥ ಒಂದು ವ್ಯವಸ್ಥೆಗೆ ಎಲ್ಲರನ್ನೂ ಕರೆದು ಶಾಂತಿಯುತವಾಗಿ ನೀವು ಇರಬೇಕು, ಸರ್ಕಾರದಿಂದ ಯಾವತ್ತೂ ನಾವು ಹೋರಾಡಬಾರದು ಅಂತ ಹೇಳುವ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಸಸ್ಯನ ಕುರಿತು ಹೇಳಬೇಕಾದ್ರೆ
ಕರ್ನಾಟಕ ಸರ್ಕಾರ ಅಜೀಜ್ ಸೇಠ್ ಅಂತ ಮುಸ್ತದ್ದಿ ಸಚಿವರಿರುವ ಕಾಲದಲ್ಲಿ ನಮಗೆ ವಿಶೇಷವಾದ ವಿನಾಯಿತಿಯನ್ನು ಯು ಟಿ ಫೈ ಸಾಹೇಬರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಈ ಮುಸ್ಲಿಂ ಒಕ್ಕೂಟ ಎಂಬ ಈ ಅಕ್ರಮ ಸಮಿತಿ ನಮ್ಮ ಮೇಲೆ ದೂರನ್ನು ದೂರಿನ ಮೇಲೆ ದೂರು, ದೂರಿನ ಮೇಲೆ ದೂರು, ಬೇರೆ ಬೇರೆ ಎಲ್ಲ ಕಡೆಯ ಉನ್ನತ ಅಧಿಕಾರಿಗಳ ತಲೆ ತಿಂದು ಅವರಿಗೆ ಬೇಡ ಬೇಡದನ್ನ ತಲೆಗೆ ತುಂಬಿಸಿಕೊಂಡು ನಮ್ಮ ಮೇಲೆ ಈ ಸೆಸ್ ವಿಧಿಸುವ ಒಂದು ಅಕ್ರಮ ನಡೆದಿದೆ. ಈ ಯಾವತ್ತೂ ಕೂಡ ಉಳ್ಳಾಲದ ಜನತೆ ಇದನ್ನು ಸಹಿಸುವುದಿಲ್ಲ. ಕಾಜಿಯವರನ್ನು ಕೂಡ ನಾನು ಬಿಟ್ಟಿದ್ದೇವೆ, ಬೇರೆ ಕಾಜಿ ಮಾಡ್ತೇವೆ ಅಂತ ಹೇಳುವ ವಿಚಾರದಲ್ಲಿ ಕೂಡ ಮಾತಾಡಿದ್ದಾರೆ. ಕಾಜಿಯವರು ನಾನು ಆಡಳಿತ ಪ್ರಾರಂಭ ಮಾಡಿ ಒಂದೂವರೆ ತಿಂಗಳು, ಎರಡು ತಿಂಗಳ ಒಳಗೆ ರಂಜಾನ್ ತಿಂಗಳು ಬಂದಿದೆ. ಆ ದಿವಸ 27ನೇ ರಾತ್ರಿ ಅಂತ ಹೇಳುವಂಥ ವಿಶೇಷ ದಿನದಲ್ಲಿ ಅವರು ಬಂದು ಇಲ್ಲಿ ಒಂದು ವಿಶೇಷ ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮ ಇದೆ. ಆ ಪ್ರಾರ್ಥನೆಗೆ ಬಂದವರು ಬರೇ 15 ನಿಮಿಷ ಪ್ರಾರ್ಥನೆ ಮಾಡಿ 2.25 ಗಂಟೆ ಅವರು ಪ್ರಾರ್ಥನೆ ಮಾಡಿದ್ದು ನನ್ನನ್ನು ಈ ಊರಿಂದ ಬಿಟ್ಟು ಕಳಿಸಿಕೊಡು ಅಲ್ಲಾಹರೇ, ಅಲ್ಲಾಹುವೆ ನನ್ನನ್ನು ಇಲ್ಲಿಂದ ದೂರ ಮಾಡಿಬಿಡು, ಈ ಗುಂಪಿನಿಂದ ನನ್ನನ್ನು ರಕ್ಷಣೆ ಮಾಡು, ಈ ಮಸೀದಿಯ ದಾರಂಧದ ಹಿಡಿದು ಬಾಗಿಲು ಹಿಡಿದು ಇಲ್ಲಿಯ ನೀರನ್ನು ಹಿಡಿದು, ನಾನು ಸರ್ವ ದೇವರು ಅಂತ ಹೇಳಿಲ್ಲ, ಈ ಹಿಂದೊಮ್ಮೆ ಬಂದಿತ್ತು ಸರ್ವ ದೇವರು ಅಂತ ಹೇಳಿದಾರಂತೆ, ಸರ್ವ ವಸ್ತುಗಳನ್ನು ಹೆಸರಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿದ್ದಾರೆ ಸಾಕ್ಷಿ ಕೊಟ್ಟು. ಅಷ್ಟೇ ಅಲ್ಲದೆ ನಾವು ಅವರನ್ನು ಯಾವತ್ತೂ ಬಿಟ್ಟಿಲ್ಲ. ಅವರು ಹುಟ್ಟು ಹೋದ ಮೇಲೆ ಪುನರಪ್ಪಿ ಅವರಿಗೆ ಬರುವಂಥ ಅವಕಾಶ ಕೂಡ ಇರುವುದಿಲ್ಲ ಅಂತ ಹೇಳಿ ನಂಬಿದ್ದಾರೆ. ಹಾಗಾಗಿ ಇಂಥ ಪರಿಸ್ಥಿತಿ ಬಂದಾಗ ಕಾಜಿಯನ್ನು ನೇಮಕ ಮಾಡುವಂಥದ್ದು ನಮಗೆ ಜರೂರತ್ ಬರಬಹುದು. ಅದರಿಂದ ನಾವು ಅದಕ್ಕೆ ಆಲೋಚನೆ ಮಾಡ್ತಾರೆ. ವ್ಯಾಜ್ಯಗಳು ಹಲವಾರು ಇಲ್ಲಿ ದಾಖಲಾಗಿದೆ ಅಂತ ಹೇಳುವ ಮಾತನ್ನು ಹೇಳ್ತಾರೆ. ನಾನು ಬಂದು 3 ವರ್ಷ 8-7 ತಿಂಗಳಲ್ಲಿ ಒಂದೇ ಒಂದು ಲೆಟರ್ ಪ್ಯಾಡ್ ಯೂಸ್ ಮಾಡಿಕೊಂಡು ಅಥವಾ ಒಂದು ಫೋನ್ ಯೂಸ್ ಮಾಡಿಕೊಂಡು ಒಬ್ಬರ ಮೇಲೆ ಕೂಡ ವ್ಯಾಜ್ಯ ದಾಖಲು ಮಾಡುವ ಕಾರ್ಯಕ್ಕೆ ನಾನು ಎಸಗಿಲ್ಲ. ಆದರೆ ಉಳ್ಳಾಲ ಪೊಲೀಸ್ ಸ್ಟೇಷನ್ಲ್ಲಿ ಅವರು ಮಾಡುವ ಆಡಳಿತಾವಧಿಯಲ್ಲಿ ಅಥವಾ ಈ ಆಡಳಿತಾವಧಿಯ ಸಂದರ್ಭದಲ್ಲಿ 100 ಲೆಟರ್ ಪ್ಯಾಡ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಸಮಿತಿಗೆ ಸಂಬಂಧಪಟ್ಟ ಅಥವಾ ನಮ್ಮ ಬೆಂಬಲಿಗರ ಮೇಲೆ ಹಲವಾರು ಕೇಸುಗಳನ್ನು ಹಾಕಿ ಮಂಗಳೂರಿನ ಕೋರ್ಟ್ನಲ್ಲಿ ವ್ಯಾಜ್ಯಗಳು ನಡೀತಾ ಇದೆ. ಇದು ಕೂಡ ನಾನು ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳಿ ಜೀವಿಸುವಂಥ ಅಗತ್ಯ ನನಗೆ ಪ್ರಮೇಯವಿಲ್ಲ. ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಕಳೆದ ಉರುಸ್ ಸಂದರ್ಭದಲ್ಲಿ 2 ಕೋಟಿ ನೀಡುವಾಗ ಸಿ ಎಂ ಇಬ್ರಾಹಿಂನಂಥ ಮುಖಂಡರು 1 ಕೋಟಿಯನ್ನು ಕೇರಳ ರಾಜ್ಯದಲ್ಲಿರುವ ನಮ್ಮ ಈ ಹಿಂದೆ ಖಾಸಿಯಾಗಿದ್ದ ತಾಜುಲ್ ಉಮರವರ ಉರುಸಿಗಾಗಿ ನೀಡಬೇಕು ಅಂತ ಹೇಳುವ ಮಾತನ್ನು ಬಾಯ್ದಿರಿಯಾಗಿ ಹೇಳಿದರು. ಹಾಗೆ ಇಲ್ಲಿಂದ 1 ಕೋಟಿ ರೂಪಾಯಿಯನ್ನು ಕರ್ನಾಟಕ ಸರ್ಕಾರದ ಮೊತ್ತವನ್ನು ಅಲ್ಲಿಗೆ ನೀಡುವಂಥದ್ದು ಕಾನೂನು ಬಾಹಿರ. ಆದರೂ ಕೂಡ ಅವರು 1 ಕೋಟಿ ರೂಪಾಯಿಯಲ್ಲಿ 30 ಲಕ್ಷ ರೂಪಾಯಿಯನ್ನು ಮಾತ್ರ ಫಜಲ್ ಕೋಯಂಬರವರಿಗೆ ಹಸ್ತಾಂತರ ಮಾಡಿದ್ದಾರೆ. ಬಾಕಿ ಉಳಿದ 70 ಲಕ್ಷ ರೂಪಾಯಿ ಏನಾಗಿದೆ ಅಂತ ಹೇಳುವಂಥದ್ದು ಕೂಡ ಗಂಭೀರವಾಗಿ ಚಿಂತನೆ ಮಾಡುವಂತಹ ವಿಚಾರ ಅಂತ ಹೇಳಲಿಕ್ಕೆ. ಮಸೀದಿಗಳು ಮದ್ರಸೆಗಳು ಇದ್ದು ಆ ಪೈಕಿ 7 ಮಸೀದಿ ಇವತ್ತು 10 ಮದ್ರಸೆಗಳು ಅವರು ಅಕ್ರಮ ಕೈವಶ ಪಡ್ಕೊಂಡಿದ್ದಾರೆ. ಮಿಕ್ಕುಳಿದ ನಮ್ಮ 22 ಮಸೀದಿಗಳು ಮದ್ರಸೆಗಳು ನಮ್ಮ ಕೈ ವಶವಿದೆ. ಎಲ್ಲ ಮಸೀದಿಯ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ನಮ್ಮೊಂದಿಗೆ ಸದಾ ಬೆಂಬಲದಲ್ಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಆಡಳಿತ ವ್ಯವಸ್ಥೆಯನ್ನು ಮೆಚ್ಚಿಕೊಂಡಿದ್ದಾರೆ. ಅವರಿಗೆ ನಿಗದಿತ ಸಂಬಳ ಕೊಡುವಂಥದ್ದು ಸಹಾಯಧನ ನೀಡುವಂಥದ್ದು ನಿರಂತರವಾಗಿ ಸಾಗ್ತಾ ಇದೆ. ಅದು ಮಾತ್ರ ಅಲ್ಲದೆ ಎಲ್ಲ ಅಧ್ಯಕ್ಷರುಗಳು ಬರೆದುಕೊಟ್ಟಂತ ಪತ್ರಿಕೆ ನಮ್ಮಲ್ಲಿದೆ. 55 ಜನರ ಸದಸ್ಯರುಗಳ ಪೈಕಿ ನಮ್ಮದು 5-6 ಜನ ಮರಣ ಹೊಂದಿದವರು, ಸಭೆಗೆ ಹಾಜರಾಗದೆ ಸೀಜಾದವರು ಸೇರಿ 5-6 ಜನ ಇದ್ದಾರೆ. ಮುಕ್ಕಿಳಿದ 49 ಜನರ ಪೈಕಿ 44 ಜನ ಲಿಖಿತವಾಗಿ ನಮ್ಮ ಆಡಳಿತ ಸಮಿತಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೋಟೆಪುರ ಅಂತ ಹೇಳುವುದು ಅತಿ ದೊಡ್ಡ ಕರಿಯ, ಅಲ್ಲಿಯ ಸಮಿತಿಯ ಅಧ್ಯಕ್ಷರು ಇಲ್ಲಿ ಉಪಸ್ಥಿತಿದ್ದಾರೆ. ಮೇಲಂಗಡಿ ಕರಿಯ ಕೂಡ ಬಹಳ ಪ್ರಾಮುಖ್ಯವಾದ, ಯಾಕಂತ ಹೇಳಿದರೆ ಮೇಲಂಗಡಿ ಕರಿಯದಲ್ಲಿ ನಮ್ಮ ಈ ಮಸೀದಿ ಇರ್ತದೆ, ಅದರ ಅಧ್ಯಕ್ಷರು ಕೂಡ ಇದ್ದಾರೆ. ಕೋಡಿ ಮಸೀದಿ ಅಂತ ಹೇಳಿದೆ, ಅಲ್ಲಿ 2 ಮಸೀದಿ, ಆ ಮಸೀದಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಉಪಸ್ಥಿತಿದ್ದಾರೆ. ಮುಕ್ಕಚೇರಿ ಮಸೀದಿಯ ಕರಿಯದ ಜಮಾಲಿ ಅಬ್ದುಲ್ ಖಾದರ್ ಹಾಜಿ ಅವರಿದ್ದಾರೆ. ಅವರನ್ನು ಯಾಕೆ ನಾನು ಹೆಸರು ಹೇಳಿದ್ದೇನೆ ಅಂತ ಹೇಳಿದರೆ, ಅವರು ನಮ್ಮ ಮದರಸದ ಪುಸ್ತಕವನ್ನು ತೆಗೆಯದ ಅವರ ಅಲ್ಲಿ ಒಂದು ಗುಂಪುಗಾರಿಕೆ ನಡೆದ ಕಾರಣ ಅವರು ಬೇಸತ್ತು
ಏನೂ ಮಾಡಲಿಕ್ಕಾಗದೆ ಮಸೀದಿಯನ್ನು ನಮ್ಮ ಜೊತೆಯಲ್ಲಿ ಸಹಕರಿಸುವಂಥ ರೀತಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅಲೆಕೋಟೆ ಮಸೀದಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಎಲ್ಲ ನಾನು ಹೇಳಿದ 20 ಮಸೀದಿಯವರು ಕೂಡ ಇದ್ದಾರೆ. ಪಕ್ಷ ಇವತ್ತು 4-5 ಜನ ಇವತ್ತು ಪತ್ರಿಕೆ ವಶಕ್ಕೆ ಕರೆದಿದ್ದೇವೆ. ಸುಳ್ಳು ಆರೋಪ ಮಾಡಿಕೊಂಡು ಎಷ್ಟು ದಿನ ಮುಂದೆ ಹೋಗಬಹುದು ಇವರು? ಆರೋಪ ಅಂತ ಹೇಳುವಂಥದ್ದು ನಾವು ಇಲ್ಲಿ ಏನಾದರೂ ಮಾಡಿದ್ದನ್ನು ತನಿಖೆ ಮಾಡಿ ಆಮೇಲೆ ನಮ್ಮ ಮೇಲೆ ಅವರು ಕ್ರಮ ಕೈಗೊಂಡರು. ಇದು ಯಾವುದೂ ಇಲ್ಲದೆ ಯಾರಾದರೂ ಮತ್ತಡಕ್ಕೆ ಮಣಿದುಕೊಂಡು ಈ ರೀತಿ ಮಾಡುವಂಥದ್ದು ಯಾವತ್ತೂ ಕೂಡ ಯಾವರು ಸರ್ಕಾರ ಆಗಲಿ ನಮ್ಮ ಸೃಷ್ಟಿಕರ್ತನಾಗಲಿ ಒಪ್ಪುವಂಥ ವಿಚಾರ ಅಲ್ಲ. ಬಲಾಢ್ಯ ಇದೆ ಅಂತ ಹೇಳುವಂಥದ್ದು ಯಾವತ್ತೂ ಅದು ನಡೆಯಲ್ಲ. ಅದು ಸ್ವಲ್ಪ ದಿವಸಕ್ಕೆ ಮಾತ್ರ. ಬಲಾಢ್ಯರು ಮತ್ತು ಶಕ್ತಿಹೀನ ನಡೆಯುವಂಥ ಹೋರಾಟ ಅಂತ ಹೇಳ್ಬೋದು ಈಗ ನಡೆಯುವಂಥದ್ದು. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು, ಯು ಟಿ ಖಾದರ್ನವರು ಎಲ್ಲಿದ್ದಾರೆ, ಏನು ಮಾತಾಡ್ತಾರೆ ಅಂತೇಳಿ. ಯು ಟಿ ಖಾದರ್ ಒಬ್ಬ ಶಾಸಕನಾಗಿ ಎಲ್ಲರೂ ಬೇಕು ಅಂತ ಹೇಳುವಂಥ ಜನ ಅವರು ಅಂತ ನಾನು ಭಾವಿಸ್ತೇನೆ. ಆದರೆ ಪರಿಸ್ಥಿತಿ ಬಿಗಡಾಯಿಸುವಾಗ ನಿನ್ನೆ ಯಾರು ಪತ್ರಕರ್ತರು ಕೇಳಿದಾಗ ಉತ್ತರ ಮಾಡಿದ್ದನ್ನು ನಾನು ಪತ್ರಿಕೆಯಲ್ಲಿ ಓದಿದೆ. ಇದು ಒಂದು ಭಕ್ತಿ ಕೇಂದ್ರ, ಇದು ಶ್ರದ್ಧಾ ಕೇಂದ್ರ, ಇಲ್ಲಿ ಪಾವಿತ್ರ ಕಾಪಾಡಬೇಕು, ಇದು ಜಿಲ್ಲಾಡಳಿತಕ್ಕೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದನ್ನು ನಾನು ಅದನ್ನು ಸ್ವಾಗತಿಸ್ತೇನೆ ಅವರ ಮಾತನ್ನು. ಆಡಳಿತ ಅಧಿಕಾರಿ ನೇಮಕ ಮಾಡಿದ ವಿಚಾರ ತನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಾದರೂ ಕೂಡ ಒಂದು ಶಾಸಕರಲ್ಲಿ ಅಥವಾ ಒಂದು ರಾಜ್ಯಸಭಾ ಸದಸ್ಯರಲ್ಲಿ ಚರ್ಚಿಸಿಕೊಂಡು ಮಾಡಬೇಕಾಗಿದೆ. ಅದೆಲ್ಲವನ್ನೂ ಬಿಟ್ಟು ಯಾರೋ ಇದ್ರೆ ಹಿಂದೆ ದೊಡ್ಡ ಒಂದು ಕುಲ ಇದೆ ಅಂತ ಹೇಳುವ ಶ್ರೀಮಂತ ಕುಲ ಅಥವಾ ರಾಜಕಾರಣದಲ್ಲಿ ಮೇಧಾವಿಗಳ ಒಂದು ಒತ್ತಡದಿಂದ ಮಾಡಿದ್ದಾರೆ ಅಂತ ಹೇಳಿದ್ರು ಅಕ್ರಮ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೆ. ಆದೇಶ ಮಾಡುವಂಥದ್ದು ಸರ್ಕಾರಕ್ಕೆ ಒಂದು ಕ್ರಮಬದ್ಧವಾದ ಒಂದು ವಿಚಾರ. ಅದರಲ್ಲೂ ಕೂಡ ನಮ್ಮ ಇಬ್ರಾಹಿಂ ಗುನಡ್ಕ ಬಹಳಷ್ಟು ಎಡವಿದ್ದಾರೆ. ಅವರು ಇಲ್ಲಿಗೆ ಯಾವತ್ತು ಬರ್ತಾರೋ ಅಲ್ಲಿ ಬರುವಾಗ ಅವರ ಕುಟುಂಬ ಸದಸ್ಯರು, ಅದು ಮಾತ್ರ ಅಲ್ಲ ಮುಸ್ಲಿಂ ಒಕ್ಕೂಟದ ಸದಸ್ಯರನ್ನು ಕಂಡು ಜೊತೆಯಲ್ಲಿ ಬರುವಂಥದ್ದು ಇದು ನ್ಯಾಯಬಾಹಿರ. ಅವರು ಕ್ರಮವಾಗಿ ಬರಬೇಕಾದ್ರೆ ವಕ್ಫ್ ಅಧಿಕಾರಿಯನ್ನು ಕರ್ಕೊಂಡು ಬಂದು ಅಲ್ಲಿ ಆ ಮೂಲಕ ನನಗೆ ಪತ್ರವನ್ನು ರವಾನಿಸಿ ಆಮೇಲೆ ನನ್ನ ಹೇಳಿಕೆಯನ್ನು ಪಡೆದು ನನ್ನ ತೀರ್ಮಾನ ನನ್ನ ನಿರ್ಣಯ ಯಾವ ರೀತಿ ಇದೆ ಅದನ್ನು ಅನುಸರಿಸಿಕೊಂಡು ಮುಂದಿನ ಕ್ರಮ ಕಾನೂನಾತ್ಮಕವಾಗಿ ಬರು. ಅದಲ್ಲದೆ 200-300 ಪೊಲೀಸರನ್ನು ನಾನೊಬ್ಬ ಅಧಿಕಾರಿ, ನನಗೆಲ್ಲರನ್ನ ಸಹಕಾರ ಗೊತ್ತಿದೆ ನನಗೆ ಸರ್ಕಾರ ಯಾವ ರೀತಿ ಆ ಒತ್ತಡದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಈ ರೀತಿ ಮಾಡುವಂಥದ್ದು ಯಾವತ್ತೂ ಸರಿಯಲ್ಲ. ಪೊಲೀಸರು ಕೂಡ ಬಹಳ ಉತ್ತಮವಾಗಿ ಇಲ್ಲಿಯ ಕೆಲಸವನ್ನು ಮಾಡ್ತಾರೆ ಎಂಬ ನಿರೀಕ್ಷೆ ಕೂಡ ಇದೆ. ಯಾಕೆಂದರೆ ಎಲ್ಲಿ ಕೂಡ ಉಳ್ಳಾಲದಲ್ಲಿ ಈ ಆಡಳಿತ ವ್ಯವಸ್ಥೆಗೆ ಬೇಕಾಗಿ ಅಶಾಂತಿ ದೋರಿ ಇಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಬಾರ್ದು, ಶಾಂತಿ ಮತ್ತು ಸೌಹಾರ್ದದಿಂದ ಬೆಳಗುವಂಥ ಊರು ಆಗಬೇಕು ಅಂತ ನನ್ನ ಒಂದು ಹಾರೈಕೆ. ಆ ರೀತಿ ಆಗಲಿ ಅಂತ ನಾನು ಹಾರೈಸಿ ಇಲ್ಲಿ ಉಪಸ್ಥಿತಿರುವಂಥ ತೋಹಾಜಿ ಮುಸ್ತಫಾ ಅಬ್ದುಲ್ಲಾ, ಫಾರೂಕ್ ಕುಲ್ಲಾಲ್, ಯು ಕೆ ಮೋನು ಇಸ್ಮಾಯಿಲ್, ಇಲಿಯಾಸ್ ಯು ಕೆ, ಅದೇ ರೀತಿ ಹಾಜಿ ಅಬ್ದುಲ್ ಖಾದರ್ ಜಮಾಲಿಯಾ, ಅಬ್ದುಲ್ ಹಮೀದ್ ಮತ್ತು ತಮ್ಮೆಲ್ಲರನ್ನು ನಾನು ಹಾರ್ದಿಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಿ ₹1,70,00,000 ರೂಪಾಯಿಯಲ್ಲಿ ವಿನಾಯಿತಿ ಅಂತ ಹೇಳುವಂಥದ್ದು ಇರಲಿಲ್ಲ. ವಿನಾಯಿತಿ ಅಂತ ಹೇಳುವಂಥದ್ದು ಇಲ್ಲಿಗೆ ಬರುವಂಥ ಕೆಲವೊಂದು ಆದಾಯದ ಮೇಲೆ ಸರ್ಕಾರ 7% ವರೆಗೆ ಸೆಸ್ ಪಡ್ಕೊಳ್ಬಹುದು ಅಂತೇಳಿ ಕಾನೂನಿನಲ್ಲಿದೆ. ಅಪ್ ಟು 7%, ಅದು 0.5% ಆಗ್ಬೋದು, 1% ಆಗ್ಬೋದು, 2% ಆಗ್ಬೋದು, ಅಥವಾ 7% ಆಗ್ಬೋದು. ನಾವು ಅವರಲ್ಲಿ ಹೇಳುವಂಥದ್ದು ನಮಗೆ ಸಂಪೂರ್ಣವಾಗಿ ಮುತ್ಸದ್ದಿ ಅಜೀಜ್ ಸೇಠ್ರ ಕಾಲದಲ್ಲಿ ನಮಗೆ ಯು ಟಿ ಫರೀದ್ರವರು ಮಾಡಿಕೊಟ್ಟಿದ್ದಾರೆ ಸಂಪೂರ್ಣವಾಗಿ, ನೀವು ಹಣ ಕಟ್ಟುವ ಅಗತ್ಯ ಇಲ್ಲ ಅಂಥೇಳಿ. ಆದರೆ ನಾವು ಮಂಗಳೂರು ವಕ್ಫ್ ಕಚೇರಿಯ ಖರ್ಚಿಗಾಗಿ 2,500 ರೂಪಾಯಿ ನಾವು ಕೊಡ್ತಾ ಇದ್ದೆವು ತಿಂಗಳಿಗೆ. ಅದು ಸ್ವಲ್ಪ ಮೇಲೆ ಹೋಗಿ ಮತ್ತೆ 5,000ಕ್ಕೆ ಬಿಟ್ಟಿದ್ದು ಅಲ್ಲಿಯ ಖರ್ಚಿಗಾಗಿ. ನಂತರ ಈಗ ನಾವು 10,000 ರೂಪಾಯಿಗೆ ನವೆಂಬರ್ ತಿಂಗಳ 29ನೇ ತಾರೀಕಿನವರೆಗೆ ನಾವು ಕಟ್ಟಿದ್ದೇವೆ. ಆ ಒಂದು ಸಬ್ಜೆಕ್ಟ್ ಸಪರೇಟ್ ಆಡಿಟ್ನ ಆಧಾರದಲ್ಲಿ ಆ ಒಂದು ಸರ್ಕಾರದ ಆದೇಶವನ್ನು ತಳ್ಳಿ ಹಾಕಿ ಅದು ಆಗಿನ ಕಾಲಕ್ಕೆ ಈಗ ಇದನ್ನು ನೀವು ಕಟ್ಟಬೇಕು ಅಂತೇಳಿ 1,36,00,000 ನೋಟಿಸ್ ಕೊಟ್ಟಿದ್ದಾರೆ. ಆ 1,36,00,000 ಬಗ್ಗೆ ನಾವು ವ್ಯಾಜ್ಯ ದಾಖಲು ಮಾಡಿದ್ದೇವೆ, ಅದು ತೀರ್ಪಿಗೆ ಕಾಯ್ತಾ ಇದೆ. ಅದರ ಮಧ್ಯೆ 1 ವರ್ಷದ ಆಡಿಟ್ ಆಯಿತು, ಅದರಲ್ಲಿ 36,00,000 ಸೇರಿ 1,70,00,000 ಅಂತ ಹೇಳ್ತಾ ಇದ್ದಾರೆ.
ಅದರಲ್ಲಿ ವಿನಾಯಿತಿ ಇದೆ, ನಮಗೆ ಪೂರ್ಣ ವಿನಾಯಿತಿ ಇದೆ, ನಮ್ಮಲ್ಲಿ ಆದೇಶದ ಪ್ರತಿ ಇದೆ. ಒಂದು ವೇಳೆ ಅದು ಕಟ್ಟಬೇಕು ಅಂತ ಇದ್ರೂ ಕೂಡ ವ್ಯಾಜ್ಯ ಮುಗಿದ ಕಟ್ಟುವಂತ ಪ್ರಶ್ನೆ ಇಲ್ಲ ನೋಡಿ. ವ್ಯಾಜ್ಯ ಇರುವಾಗ ಯಾವ ರೀತಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ನಮ್ಮ ಮೇಲೆ ಇಲ್ಲಿ ಪ್ರಶ್ನೆ ಇರುವ, ಇದರ ಹಿಂದೆ ಒತ್ತಡ ಇದ್ದ ಕಾರಣ ಅದೊಂದು ಕಾರಣವನ್ನು ಹಾಕಿದ್ದಾರೆ. ಅದು ನಾವು ಕೋರ್ಟಲ್ಲಿ ಪ್ರಶ್ನೆ ಬಂದು 3 ವರ್ಷದಲ್ಲಿ 2 ವರ್ಷದ ಆಡಿಟ್ ಆಗಿದೆ. ಆ ಹಿಂದಿನ ಆಡಳಿತದವರನ್ನು ಹೇಳಿದರೆ ಕನಚೂರು ಮೋಹನ ಕಾಲದಲ್ಲಿ ಇದೆ, ಯು ಕೆ ಹಂಜರವರ ಕಾಲದಲ್ಲಿ ಇದೆ, ಯಾವತ್ತೂ ಇಲ್ಲದಂತಹ ಆಡಿಟ್ ಒಂದು ಆಗಿ ವಿಶೇಷವಾಗಿ ಮಾಡಿದ್ದನ್ನು ಈಗ ನಮ್ಮ ಮೇಲೆ ಗೂಬೆ ಕೂರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ವ್ಯಾಜ್ಯದಲ್ಲಿ ಹಾಕಿರುವಾಗ ಇದರ ಬಗ್ಗೆ ಮಾತಾಡೋದು ಕಾನೂನಿಗೆ ತೊಡಕಲ್ವಾ? ಕೋರ್ಟ್ ಅನ್ನು ಉಲ್ಲಂಘಿಸಿದಾಗುವಲ್ವಾ? ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ನಾವು ಮತ್ತೊಂದು ವಿಚಾರ ನಿಮ್ಮದು ಹೇಳ್ತಾ ಇದ್ದಾರೆ, ಅವ್ರು ಬಂದವ್ರನ್ನೆಲ್ಲ ಹಲ್ಲೆ ಮಾಡಿ ಓಡಿಸಿದ್ದಾರೆ. ನಾನು ಕಳೆದ ಆಡಳಿತ ಅವಧಿಯಲ್ಲಿ ಸದಸ್ಯನಾಗಿದ್ದುಕೊಂಡು ಕಡೆಗೆ ನಾನು ಅನರ್ಹ ಸದಸ್ಯನಾಗಿದ್ದು ಗೈರು ಹಾಜರಿಂದಾಗಿ ಸಭೆಗೆ ಹಾಜರಾಗ್ತಾ ಇದ್ದೆ. ಬಟ್ ಅವರ ಒಂದು ನಡವಳಿಕೆಗೆ ನಾನು ಒಪ್ಪದೆ ಹಾಜರಿ ಪುಸ್ತಕಕ್ಕೆ ಸಹಿ ಹಾಕದೆ 4 ತಿಂಗಳು ಇದ್ದ ಕಾರಣ ನನ್ನ ಸದಸ್ಯತನ ರದ್ದಾಗಿದೆ. ಅದೇ ರೀತಿ ಈ ವರ್ಷದ ಆಡಳಿತ ಮಂಡಳಿಯಲ್ಲಿ ಅವರದ್ದು ಸುಮಾರು 15-17 ಬಂದಿದ್ದರು, ಅವರು ಗೈರು ಹಾಜರ ಕಾರಣ ಆದ ಕಾರಣ ವಜಾಗಿದ್ದಾರೆ. ಯಾರು ಹೊಡೆದು ಓಡಿಸಿದ್ದಲ್ಲ, ಈಗಲೂ ಕೂಡ 5-7 ಜನ ಈಗ ನಮ್ಮಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮಗೆ ಬರೆದುಕೊಟ್ಟಿದ್ದಾರೆ, ನಿಮ್ಮ ಆಡಳಿತ ಒಳ್ಳೆದಿದೆ, ಇದೇ ರೀತಿ ಮುಂದುವರಿಬೇಕು ಅಂತೇಳಿ. ಮಾತಿನಲ್ಲಿ ಎಷ್ಟೋ ಸುಳ್ಳು ಹೇಳಬಹುದು. ಗೈರು ಹಾಜರ ಕಾರಣಕ್ಕೆ ಅವರು ಹೋಗಿದ್ದಾರೆ, ಸೀಸ್ ಆಗಿದ್ದಾರೆ. ನಮ್ಮಲ್ಲಿ ಕೂಡ ಆ ದಿವಸದಲ್ಲಿ ನಾನು ಮೊದಲಿಗೆ ಹೋದೆ, ಮತ್ತೆ ಒಬ್ಬೊಬ್ಬರೇ ಹೋದರು. ನಮ್ಮರ ನಡವಳಿಕೆ ಸರಿ ಇಲ್ಲ ಅಂತೇಳಿ, ಮತ್ತೆ ಗಲಾಟೆ ಆಗುವುದು ಬೇಡ ಅಂತೇಳಿ ಒಂದು ಉತ್ತಮ ರೀತಿಯಲ್ಲಿ ನಡೆಯಲಿ. ಇವತ್ತು ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಾನು ಇವತ್ತು ಇರ್ಬೋದು ನಾಳೆ ಹೋಗ್ಬೋದು, ಬಟ್ ಈ ಒಂದು ಭಕ್ತಿ ಶುದ್ಧ ಕೇಂದ್ರ ಒಂದು ನಿರ್ಬಂಧಿತ ಇರಬೇಕು, ಉರುಸ್ ನಡೀಬೇಕು, ಮುಂದೆ ಚುನಾವಣೆ ನಡೀಬೇಕು. ನಾವು ಮಾಡ್ತೀವಿ. ಸರ್ಕಾರ ಈಗ 2017 ಒಂದು ಆರ್ಡರ್ ಮಾಡಿದೆ, ಈಗ ಆ್ಯಕ್ಟ್ ತಂದಿದೆ, ಇಲ್ಲಿ ಒಂದು ಬಯಲಾವ ಸ್ಕೀಮ್ ಅದನ್ನು ಮಾಡಬೇಕು ಅಂತೇಳಿ. ನಾವು ಮಧ್ಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಉರುಸ್ ಮುಗಿಯುವ ಮೊದಲು ಅದಕ್ಕೆಲ್ಲ ತಯಾರಿ ನಾವು ರೆಸಲ್ಯೂಷನ್ ಮಾಡಿದ್ದೇವೆ. ಚುನಾವಣೆ ನಡೆಸಲಿಕ್ಕೆ ಕರ್ನಾಟಕದ ವಕ್ ಮಂಡಳಿಯ ನಿಯಮದಂತೆ ಚುನಾವಣೆ ಮಾಡಲಿಕ್ಕೆ ರೆಸಲ್ಯೂಷನ್ ಮಾಡಿದ್ದೇವೆ. ಅದಕ್ಕೆ ಸುಮಾರು ತಯಾರಿ ಕೆಲಸ ಇದೆ, ಅದು ಉರುಸ ಸಂದರ್ಭದಲ್ಲಿ ಆಗುತ್ತೆ. ಉರುಸ ಮುಗಿದ ತಕ್ಷಣ ಹೊಸ ಕಮಿಟಿ ಆಡಳಿತಕ್ಕೆ ಬರ್ತದೆ. ಈ ಹಿಂದಿನ ಆಡಳಿತ ಸಮಿತಿಯವರು ನಾವು ಉರುಸ ಮಾಡುವುದು ಹಿಂದೆ ಆಯಿತು ಅಂತ ಹೇಳ್ತಾ ಇದ್ದಾರೆ, ಅದು 2020 ಮಾಡ್ತಾ ಇದ್ದೇವೆ. ಅವರು ಆಡಳಿತ ನಡೆಸಿ ಉರುಸು ಮಾಡಿ 1 ವರ್ಷದ ನಂತರ ಅವರು ಚುನಾವಣೆ ಮಾಡಿ ನಮಗೆ ಆಡಳಿತ ಕೊಟ್ಟದ್ದು. ನಾವು ಹಾಗೆ ಯಾವತ್ತೂ ಮಾಡೋದಿಲ್ಲ. ಸಮಯ ಏನಿದೆ ಆ ಸಮಯದ ಮುಂಚಿತವಾಗಿ ಹೊಸ ಚುನಾವಣೆ ಮಾಡಿ ಅಧಿಕಾರ ಕೊಡ್ತೇವೆ. ಅಲ್ಲಾಹನ ಸೃಷ್ಟಿಗಳಲ್ಲಿ ಅಜ್ಞಾನಿಗಳು, ಬುದ್ಧಿಜೀವಿಗಳು, ವಿದ್ವಾಂಸರಾಗಿದ್ದುಕೊಂಡು ಏನೋ ನೀವೆಂತ ಹೇಳಿದ್ರು, ಅಜ್ಞಾನಿ ವಿದ್ವಾಂಸರಾಗಿದ್ದುಕೊಂಡಿರುವಂಥ ಅಜ್ಞಾನಿಗಳು ಕೂಡ ಇದ್ದಾರೆ, ಅಂಥ ಅಜ್ಞಾನಿಗಳನ್ನು ಕೂಡ ಗೌರವಿಸ್ತಾರೆ. ಆದರೆ ನಾವು ಅಂಥ ಅಜ್ಞಾನಿಗಳ ಥರ ಮಾಡಿಸಿಲ್ಲ. ಉತ್ತಮವಾದಂಥ ಬೇಕಲ್ ಉಸ್ತಾದರಂಥ, ಮಂಗಳೂರಿನ ಕಾಜಿ ತೋಕ ಅಹಮ್ಮದ್ ಮುಸ್ಲಿಯಾರಂಥ, ಕಾಸರಗೋಡು ಕಾಜಿಗಳ ಹತ್ರ, ಎಲ್ಲರ ಹತ್ರ, ಆಟಾ ಕೋಯ ತಂಗಳ ಹತ್ರ, ಕುಂಬೋಲ್ ತಂಗಳ ಹತ್ರ, ಎಪಿ ಉಸ್ತಾದರೂ ಕೂಡ ಅದನ್ನು ಸಮರ್ಪಣೆ ಮಾಡಿ ತೋರಿಸಿ ಅನುಮೋದನೆ ಪಡ್ಕೊಂಡು ಮಾಡಿದ್ದೇವೆ. ಯಾವತ್ತೂ ಕೂಡ ದೀನಿ ಕಾರ್ಯದಲ್ಲಿ ಅವಿಜ್ಞಾನಿಗಳ ಕೆಲಸ ಖಂಡಿತ ಯಾವತ್ತೂ ನಡೆಯಲ್ಲ. ಅವಿಜ್ಞಾನಿಗಳ ಮೂಲಕ ಮಾಡುವಂಥ ಕೆಲಸ ಮುಂದಿನ ಪೀಳಿಗೆಗೆ ಅದು ಮಾರಕ, ಅದೇ ಈಗ ನಡೀತಾ ಇದೆ. ಆದರೆ ಸೈಯದ್ ಮದಿನಿ ದರ್ಗವು ಉತ್ತಮವಾದ ಮಾರ್ಗದರ್ಶನ ಕೊಡುವಂಥ ಎಲ್ಲ ಹಿರಿಯ ವಿದ್ವಾಂಸರನ್ನು ನಾವು ಸೇರಿಸಿಕೊಂಡು ಮಾಡಿದ್ದೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಆ ನಾನು ಹೇಳಿದಲ್ಲ ಶತಮೂರ್ಖರು ಅಂತ ಹೇಳುವ ಕಮಿಟಿಯವರು ಪೂರತ್ತು ತಂಗಲ್ಲಿ ಒಪ್ಪಿದರೆ ನಾವು ಒಪ್ತೇವೆ ಅಂತ. ಪೂರತ್ತು ತಂಗಳಿಗಿಂತ ಪೂರತ್ತು ತಂಗಲು ತಾಜುಲ್ ಉಲಮರ ಮಗ ಮಾತ್ರ. ಪೂರತ್ತು ತಂಗಳಿಗಿಂತ ಹಿರಿಯ ಹಿರಿಯ ವಿದ್ವಾಂಸರನ್ನು ನಾವು ಕಂಡಿದ್ದೇವೆ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ ಬಹಳ ಉನ್ನತ ಮಟ್ಟದ ವಿದ್ವಾಂಸರಿದ್ದಾರೆ. ಅವರನ್ನೆಲ್ಲ ನಾವು ಸಂಪರ್ಕಿಸಿದ್ದೇವೆ. ಅದು ಒಂದು ಮಾತು ಸತ್ಯ.
ಇವರನ್ನು ಕಾಳಜಿ ಮಾಡಿದ್ರೆ ಎಲ್ಲ ಸರಿ ಅಂತೇಳಿ ನಾವು ತಿಂದ್ರು ಸರಿ, ನಾವು ಬೊಗಳಿದ್ರು ಸರಿ, ಎಲ್ಲ ಸರಿ. ನಮ್ಮ SSF ವಿಭಾಗದವರು ಏನು ನಮ್ಮಲ್ಲಿ ತಕರಾರು ಗುಲ್ಮಾಲ್ ಆಗಿದೆ ಅದನ್ನೆಲ್ಲ ಒಂದು ಮರೆತು ಒಂದು ಸರಿದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇವನೊಬ್ಬ ಹುಟ್ಟಿ ಬೆಳೆದಿದ್ದಾನೆ ಇಲ್ಲಿ. ಇವನ ಹುಟ್ಟಿಕೆಯಿಂದಾಗಿ ಇದು ಈಗ ಆಗ್ತಾ ಇದೆ. ಬೇರೆ ನೀವು ನೋಡಿ ನಮ್ಮ ಹಿಂದಿನ ಆಡಳಿತ ಮಂಡಳಿರುವಂತಹ UK ಹಂಸ ಆಗಲಿ ಬಾಕಿದವರು ಯಾರ್ಯಾದ್ರಿ ನೀವು ಕಾಣ್ತಾ ಇದೀರಾ? ಈ ಒಂದು ಗುಂಪು ಮಾತ್ರ ಆ ಪ್ರೆಸ್ ಮೀಟ್ ಅಲ್ಲಿ ಹುಡುಗಿ ಕೂತ್ಕೊಂಡು ನಾವು ಮಕ್ಕಳನ್ನು ನೋಡಿದಿರಲ್ಲ, ಯಾರು ಇವರಲ್ಲ ಈ ಊರಿಗೆ? ಈ ಊರು ನಡೆಸಬೇಕಾದ್ರೆ ಎಂತವ್ರು ಬೇಕ್ರಿ? ಏನಷ್ಟು ಸುಲಭ ಇದೆ ಊರು ಅಂತ ಹೇಳಿದರೆ? ಎಲ್ಲ ಜಾತಿ ಧರ್ಮದ ಜನರು ಪ್ರೀತಿ ಗೌರವಿಸುವಂತಾಗಿರ್ಬೇಕು. ಸಮಿತಿಯವರು ನಮ್ಮಲ್ಲಿರುವಂಥವ್ರು ಎಲ್ಲರೂ ಒಂದು ಇದಾರಲ್ಲ, ಎಲ್ಲರೂ ಗೌರವದಲ್ಲಿ ಬಾಳುವವರು. ಅವರು ಈ ವಾಮಾಚಾರದ ಕೆಲಸ ಮಾಡುವವರು ಈ ಊರನ್ನು ಹಾಲು ಮಾಡಿ ಹಾಕಿದ್ದಾರೆ. ತುಂಬ ಖೇದ ಇದೆ ನನಗೆ, ನಾನು ಆ ಸಂದರ್ಭದಲ್ಲಿ ಕೂಗಿದ್ದೇನೆ. ಆಡದ್ದು ಯಾರಿಗೂ ಕಾಯಮಲ್ಲ, ಒಟ್ಟಾರೆ ಊರು ಚೆನ್ನಾಗಿರ್ಬೇಕು, ಇಲ್ಲಿ ಬಂದ ಹಣ ಸದುಪಯೋಗಬೇಕು. ನಾವೇ ಮಾತ್ರ ದೊಡ್ಡವರು ಅಂತ ಹೇಳ್ತಾ ಇಲ್ಲ, ಯಾರೇ ಆಗಲಿ ಇದರ ಮೇಲೆ ಶ್ರದ್ಧೆ ಬೇಕು. ಸುಮ್ಮನೆ ಇಲ್ಲದ್ರೆ ನನ್ನ ಮೇಲೆ ಅವರು ಇದು ಸಲಪಿಯ ಕುಟುಂಬದವರು, ಇವರು ಜಮಾತೆ ಹೆಸರು ನಮಗೆ ಬೆಂಗಬಿಡಿಗರು, ಯಾರೇ ಆಗಲಿ ಅಲ್ಲಾದ ಸೃಷ್ಟಿಗಳಲ್ಲಿ ದೇವ ಭಕ್ತಿ ಇದ್ದವರು, ಅವನು ಸ್ವರ್ಗಕ್ಕೆ ನರ್ಗಕ್ಕೆ ಹೋಗುವ ಅವನು ಮಾಡುವ ಆ ಒಂದು ಸಫಲತೆಯಿಂದ ಅವನ ದೇವರಲ್ಲಿ ಬೇಡುವಂಥ ದೇವರಿಗೆ ಬೇಕಾಗಿ ಮಾಡುವಂಥ ಆ ಪೂಜೆ ಪುರಸ್ಕಾರಗಳನ್ನು ಮಾತ್ರ ಅವನು ಆಗ್ತಾನೆ. ಶಿವಾಯಿ ಯಾರ ಸರ್ಟಿಫಿಕೇಟಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮದಂತಂಗಳ ಪ್ರೀತಿ ಇದ್ರೆ ಈ ರೀತಿ ಅವ್ರು ಮಾಡುವುದಿಲ್ಲ. ಮದಂತಂಗಳ ಮೇಲೆ ಪ್ರೀತಿ ಇದ್ರೆ ಇಲ್ಲಿ ಗಲಾಟೆ ಎಬ್ಬಿಸುವುದಿಲ್ಲ. ಮದಂತಂಗಳ ಸಭಾಂಗಣದವರೆಗೆ KN ಮೊಹಮ್ಮದ್ಗೆ ಒಂದು ರಕ್ತ ಹರಿದದ್ದು ಯಾವತ್ತೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈಗಲೂ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ KN ಮೊಹಮ್ಮದ್ ಸದಸ್ಯ, ಬಹಳ ನೋವಿನಿಂದಿದ್ದಾರೆ. ವಾರಕ್ಕೊಂದು ಸಾರಿ 15 ದಿವಸಕ್ಕೆ 2 ಸಾರಿ ಕೋರ್ಟಿಗೆ ಹೋಗುದು. ಎಷ್ಟೆಷ್ಟು ಹುಡುಗರು ಕೋರ್ಟ್ನ ಮುಂಭಾಗದಲ್ಲಿ ನಿಲ್ಲುವಂಥದ್ದು. ಸ್ವಲ್ಪ ಕೂಡ ನಾವು ಆಲೋಚನೆ ಅಧಿಕಾರಕ್ಕಾಗಿ ಒಂದು ವರ್ಷ 3 ತಿಂಗಳು ನಿಮಗೆ ಕಾಯಿದ್ರೆ ಏನಾಗುತ್ತೆ? ನೀನೇ ಬಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ, ಚುನಾಯಿತನಾಗಿ ಬಾ ನೀನು ಇಲ್ಲಿಗೆ. ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಜನರು ದಾರಿ ತಪ್ಪಿಸಬೇಡಿ. ಯಾವತ್ತೂ ಕೂಡ ನಾವು ಈ ಆದೇಶದ ವಿರುದ್ಧ ನಾವು ದಾರಿ ತಪ್ಪಿಸ್ತಾ ಇದ್ದೇವೆ. ನಾವು ಅಯೋಧ್ಯೆಯನ್ನು ತೋರಿಸ್ತಾ ಇದ್ದೇವೆ, ಅಥವಾ ನಾವು ಬಾಬಾಬುರಿನಲ್ಲಿ ತೋರಿಸಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ 1000ಕ್ಕಿಂತ ಮಿಂತ ಬಿಕ್ಕಿರಾದ ಮಸೀದಿಗಳಿದೆ. ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಿಂದಾಗಿ ಬೀಗ ಹಾಕಿ ಕೇರಳದಲ್ಲಿ ಇದೆ. ಇದನ್ನು ಯಾವತ್ತೂ ಕೂಡ ಅಲ್ಲಾಹನು ಸಹಿಸಲಾರ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಮನೆಯೊಳಗಿನ ಜಗಳ ಇನ್ನೊಬ್ಬ ಬೀದಿಯಲ್ಲಿ ನಿಂತವನಿಗೆ ನೋಡಲಿಕ್ಕೆ ಬಹಳ ಸುಲಭವಾಗಿ ನಮ್ಮನ್ನು ನಮ್ಮ ವೀಕ್ನೆಸ್ಸನ್ನು ನಮ್ಮ ಕೊರತೆಯನ್ನು ಅವನಿಗೆ ಅರ್ಥ ಮಾಡಲಿಕ್ಕೆ ಆಗ್ತದೆ. ನಮಗೆ ಛೀಮಾರಿ ಆಗ್ತಾರೆ, ಇಸ್ಲಾಂ ಅಂದರೆ ಇದೇನಂತ ಕೇಳುವಂಥ ಪ್ರಶ್ನೆ ಬರ್ಬೋದು. ಇಸ್ಲಾಂ ಅಂದರೆ ಒಂದು ಶಾಂತಿಯ ಧರ್ಮ, ನಮ್ಮಲ್ಲಿ ಸಹನೆ ಬೇಕು. ನಿಮಗೆಲ್ಲ ಗೊತ್ತಿರಬಹುದು ನಾನು ಈ 3 ಶೈಲಿಗಳಲ್ಲಿ ಎಷ್ಟು ಶಾಂತಿಗಾಗಿ ಕೆಲಸ ಮಾಡಿದ್ದೇನೆ, ಎಷ್ಟು ಸಹನೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅಂತೇಳಿ. ನನ್ನ ಉದ್ದೇಶವೇ ಶಾಂತಿ ಸಹನೆ ಭಾವೈಕ್ಯತೆ ಉಳ್ಳವಾಗಿ ಉಳ್ಳಾಗಿ ಇರಬೇಕು. ಅದು ಉಳ್ಳಾಲ ದರ್ಗಾ ಅದರ ಒಂದು ಕೇಂದ್ರವಾಗಿರಬೇಕು. ಉಳ್ಳಾಲದ ಸರ್ವ ಧರ್ಮದವರು ನಮ್ಮನ್ನು ಪ್ರೀತಿಸುವಂತಾಗಿರ್ಬೇಕು. ನಮ್ಮ ಈ ಹಿಂದೆ ಬಂದಂತೆ ಆ ಭಕ್ತಿ ಕೇಂದ್ರಕ್ಕೆ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬರಬೇಕು. ಸುಮ್ಮನೆ ಇಲ್ಲ ಸಲ್ಲದ ಹಣ ಬೇಕೆ 2 ಕೋಟಿ 1 ಕೋಟಿ ಎಂಬ ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ಹೋಗುವಂತಹ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು. ಇನ್ನು ITI ಏನಾಯ್ತು? ಸೈಯದ್ ಮದನಿ ತಾಂತ್ರಿಕ ಕೈಗಾರಿಕಾ ಕೇಂದ್ರ ಅಂತ ಹೇಳುವಂಥದ್ದು ನಮ್ಮ ಸಂಸ್ಥೆ ನಡೀತಾ ಇದೆ. ನಾವು ನಮ್ಮ ಸೈಯದ್ ಮದನಿ ಆಸ್ಪತ್ರೆಯನ್ನು ಒಂದು ನರ್ಸಿಂಗ್ ಕಾಲೇಜಿನವರಿಗೆ ಬಾಡಿಗೆ ಕೊಟ್ಟಿದ್ದೇವೆ. ಮದನಿ ಆಸ್ಪತ್ರೆ ಕ್ಲೋಸ್ ಆದ ನಂತರ ITI ಕೇಂದ್ರದಲ್ಲಿ ಇರುವಂಥ ಒಂದು ರೂಮನ್ನು ಆ ಸಂಸ್ಥೆಯವರಿಗೆ ಅವರ ಒಂದು ಉದ್ದೇಶಕ್ಕೆ ಹೆಚ್ಚುವರಿಯಾದಂಥ ಕೋಣೆಯನ್ನು ಬಾಡಿಗೆ ಕೊಡಲಿಕ್ಕೆ ಅಂತ ನಾವು ಮಾತುಕತೆ ಮಾಡಿದ್ದೀವಿ. ಅದರ ವಿಚಾರದಲ್ಲಿ ಅಲ್ಲಿ ಒಂದು ನಮ್ಮ ಗಮನಕ್ಕೆ ಬಾರದೆ ಅವರೊಂದು ಬ್ಯಾನರ್ ಹಾಕಿದ್ರು ಅಷ್ಟೇ ಅಲ್ಲದೆ ನಾವು ಅದನ್ನು ಯಾರಿಗೂ ಮಾರಾಟ ಮಾಡಿಲ್ಲ. ಅದು ಇಮಿಡಿಯೇಟ್ ತೆಗೆದಿದ್ದಾರೆ ಅವರು. ನಮಗೆ ಈ SSF ಇದು ಗ್ರೂಪಲ್ಲಿ ಹಾಗಾಗಿ ಅಡ್ಮಿಷನ್ ಕೂಡ ತರಿಸ್ತಾ ಮಾಡ್ತಾ ಇದ್ದಾರೆ. ಅವರ ಮಕ್ಕಳನ್ನು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಅವರು ಇಲ್ಲಿ ಆಡಳಿತ ಮಾಡಿದಂಥವರು ಅವರ ಮಕ್ಕಳನ್ನು ಬೇರೆ ಶಾಲೆ ಕಳಿಸುವಷ್ಟು ಕಠೋರ ಇವರಾದರೆ ಇವರ ಇದರ ಹಿಂದೆ ಏನು ಶಕ್ತಿ ಇದೆ ನೀವು ಆಲೋಚನೆ ಮಾಡಿ.
ಫೀಸ್ ಕಟ್ಟಿ ಫೀಸ್ ಬಂದಿರ್ತಾನೆ ಅಲ್ಲಿ ಸ್ಯಾಲ್ರಿ ಕೊಡುದು. ಅವರಿಗೆ ಎಕ್ಸಾಮ್ ಕಾರ್ಡ್ ಕೊಡುವಾಗ ಮತ್ತೆ ಮಾರ್ಕ್ಸ್ ಕಾರ್ಡ್ ಕೊಡುವಾಗ ನೀವು ಫೀಸ್ ತರಬೇಕು ಅಂತ ಪೇರೆಂಟ್ಸ್ ಕರೀತಾರೆ. ಹಾಗೆ ಹೊರಗೆ ನಿಮ್ದು ಫೀಸ್ ಕಟ್ಟಬೇಡಿ, ಫೀಸ್ ಕಟ್ಟಬೇಡಿ ಅಂತ ಹೇಳಿದರೆ ಇದರಲ್ಲಿ ಎಷ್ಟು ಕಠೋರ. ಇದು ಇಂಥದ್ದು ಹಿಂದೂಗಳು ಮಾಡ್ಯಾರ ನಮ್ಮ ವಿರುದ್ಧ, ಮತ್ತು ಆರ್ ಎಸ್ ಎಸ್ನವ್ರು ಮಾಡ್ಯಾರ ಅಷ್ಟು ಕಠೋರ ಅಂತ ಹೇಳಿದರೆ ಇವರು ಒಂದು ಟ್ರೈನಿ ಆದ ರೀತಿಯಲ್ಲಿ ಅವರು ತುಂಬ ನೋವಾಗ್ತದೆ ಸರ್. ಆಡಳಿತ ಮಾಡೋದು ಯಾರಿಗೂ ಅಷ್ಟು ಸುಲಭ ಎಲ್ಲ ಗೊತ್ತಿದೆ ನಿಮಗೆ. ಎಲ್ಲರೂ ಹೇಳ್ತಾರಲ್ಲ ಹಾರ ಹಾಕುವಾಗ ಇದು ಮುಳ್ಳಿನ ಹಾಸಿಗೆ ಮುಳ್ಳಿನ ಕುರ್ಚಿಯಿಂದ, ಅದು ನಿಜವಾಗ್ಲೂ ಹೌದು. ಎಷ್ಟದನ್ನು ನಾವು ತಾಳ್ಮೆಯಿಂದ ನೋಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂತೇಳಿ. ಮಕ್ಕಳು ಹಣ ಕೊಟ್ಟಿರ್ತಾನೆ ಅಲ್ಲಿ ನಾವು ಫೀಸ್ ಕೊಡೋದು, ಎಲ್ಲ ಇಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಉಂಟಾ? ಹಾಗಿರುವ ಅದಕ್ಕೂ ಕೂಡ ಅಡ್ಡಕಾಲು ಆಗ್ತಾ ಇದ್ದಾರೆ. ಇಲ್ಲಿಗೆ ಭಕ್ತಾದಿಗಳು ಬರದಾಗಿ ನೋಡ್ಕೊಳ್ತಾ ಇದ್ದಾರೆ. ಇದೆಲ್ಲ ನಾಳೆ ಅವರ ಅಧಿಕಾರಿಗೆ ಬಂದರೆ ಅವರಿಗೊಂದು ಎಫೆಕ್ಟ್ ಆಗಲ್ವಾ? ಕೇರಳದಲ್ಲಿ ನಮ್ಮ ಬರುವ ಭಕ್ತಿಗಳ ಸಂಖ್ಯೆ ಅಲ್ಲಿ ಭಕ್ತಾದಿಗಳು ಅಲ್ಲಿ ಅವರು ಇದು ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಹಾಗೆ ಆಗಿದೆ, ಹೀಗೆ ಆಗಿದೆ, ಯಾರು ಹೋಗಬೇಡಿ ಅಂತೇಳಿ ಏನಿದ್ರು ಇಲ್ಲೇ ಮಾಡಿ, ನಾಳೆ ಅವರಿಗೆ ಎಫೆಕ್ಟ್ ಆಗಲ್ವ? ಅದು ನಂದೇನು ಒಂದು ವರ್ಷ ಮೂರು ತಿಂಗಳು ಅದು ನಾಳೆ ಕಳಿಸ್ತಾರೆ ಗೊತ್ತಿಲ್ಲ. ನಾನು ತಯಾರಿ ಏನು, ನನಗೆ ಓಕೆ ರೆಡಿ ಇದ್ದೇನೆ ನಾನು. ಒಟ್ಟಲ್ಲಿ ಒಂದು ಇದು ಬೇಕಲ್ಲ ಮನುಷ್ಯನಿಗೆ, ಒಂದು ಮನುಷ್ಯತ್ವ ಬೇಕು. ವಿಷಯದ ಬಗ್ಗೆ ಚರ್ಚೆ ಮಂಡನೆ ಎಷ್ಟು ಬೇಕಾದ್ರೆ ಆಗಲಿ, ಇದೆಲ್ಲ ಬಿಟ್ಟು ಈ ರೀತಿ ಮಾಡಿದ್ರೆ ನಾಳೆ ಒಂದು ದಿವಸ ಅನುಭವಿಸ್ತಾರೆ ಅವರು.